ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ಹುಣಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವಂತಹ ರುಕ್ಮಿಣಿ ಸಮೇತ ಪಾಂಡುರಂಗಸ್ವಾಮಿ ದೇವಾಲಯದ 60ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. March 11 ಮತ್ತು 12 ತಾರೀಕು ವಾರ್ಷಿಕೋತ್ಸವವನ್ನು ಭಾವಸಾರ ಕ್ಷತ್ರಿಯ ಮಂಡಳಿಯವರು ಹಮ್ಮಿಕೊಂಡಿದ್ದರು. ನಾವು 11ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮವನ್ನು ತಮಗೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಅದೇ 11ನೇ ತಾರೀಕು ಶುಕ್ರವಾರ ಮಧ್ಯಾಹ್ನದ ನಂತರ ನಡೆಯುವಂಥ ಕಾರ್ಯಕ್ರಮವನ್ನು ತಮಗೆ ಇವಾಗ ತೋರಿಸ್ತಾ ಇದ್ದೇವೆ. ಈ ದಿನ ಇಲ್ಲಿ ಮಹಿಳಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಹಾಗೆಯೇ ಸಂಜೆಯ ನಂತರ ಭಾವಸಾರ ಕ್ಷತ್ರಿಯ ಮಂಡಳಿಯವರು ತಮ್ಮ ಜನಾಂಗಕ್ಕೆ ಆಟ ಆಡಿಸಿದಂಥ ಆಟೋಟ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ಕೊಡುವಂಥ ಕಾರ್ಯಕ್ರಮವನ್ನು ತಮಗೆ ತೋರಿಸುವ ಯತ್ನದಲ್ಲಿ ನಾವು ನಡೀತಾ ಇದ್ದೇವೆ. ಭಾವಸಾರ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷರು ಮಾತಾಡಿದ್ದಾರೆ. ಹಾಗೆಯೇ ವಿಠಲ ರುಕ್ಮಿಣಿಯ ಕಣ್ತುಂಬಿಸಿಕೊಳ್ಳುವಂಥ ಮಂಗಳಾರತಿಯ ದೃಶ್ಯವನ್ನು ತಮಗೆ ತೋರಿಸುವರಿದ್ದೇವೆ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ನಿಮ್ಮನ್ನು ಹುಣಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವಂಥ ವಿಠಲ ರುಕುಮಾಯಿ ದೇವಸ್ಥಾನಕ್ಕೆ ಕೊಂಡೊಯ್ತಾ ಇದ್ದೀನಿ. ಬನ್ನಿ, ಆವರಣದ ಒಳಗೆ ಹೋಗೋಣ. ಮಾನರಾಯಿನಿ ದಾಯಿನಿ ಮಾಯಿನಿ ಪರಮ
ಸಿಗಾಕಂತಂದು ಏ ಅಂಬಾನಿ ಸೋಳೆನಂತ ಪೈಲೆ ಬ್ಲಾಕ್ ಧಾರ ಸೋಡನ ಕುನಾಮಿ ಕುಂಸ ಕುನಾತದೆ ಅಸಿಸ್ಟೆನ್ಸ್ ಘಿನಾತೆ ತುಮಿ ಕಂಟಿನ್ಯೂಸ್ ತುಮಿ ಸೋಡಾ ತುಮಾಸಿ 4000 5000 ಆದ ದೇಖಾ ಬನಾತ ಹಳೆ ತಪನಾಸ 1 ಘಂಟಾ ದಿಲಾವ ಅಂತ ಕಮಿಟಿ ನಾಯಕ ಅಂತ ಸಂದಾಸ್ತಿ ಕಾರಣ ಇದೆ ಅಂತ ಪ್ರೈಸ್ಟ್ರೇಷನ್ ಪ್ರೋಗ್ರಾಮ್ ಸಪ್ಲೈ ನೆಕ್ಸ್ಟ್ ಮಂಗಳಾರತಿ ಮಗನ ಪ್ರಸಾದ ಹಾಯಿ ಮಂಗಳಾರತಿ ಕಲ್ಲೋ ಪ್ರಸಾದ ಪ್ರಸಾದ ಮಗನ ಕಾರ್ಯಕ್ರಮ ಸಕಾಲದಲ್ಲಿ ಚಾಲಲ್ಲಿ ಡೋನ್ ಗೋಸ್ ಕಷ್ಟವಾಗಿ ಲೋಕಲ್ ಸಂದೆ ಅಲಾವ್ ಆ ಸಕಾಲ ಲಕ್ಷ್ಮೀ ಹೃದಯ ಹೋಮ ಸಂದೆ ಅಲಾವ್ ಹೋಮಿ ಪಾಲ್ಗೊಳ್ಳೋಣ ಕಾಯ್ತಾ ಪುಣ್ಯ ಮಟ್ಟಿ ಬರ್ತಾರೆ ಬಾಮನ್ ತುಂಬ ಸರ್ವಸೆ ಕ್ಲಿಯರ್ ಬಂದಿ ಹಮಿ ಕಾಯ್ ಬರ್ತಾರೆ ದೇವಸ್ಥಾನ ಮಂದಿ ಹೋಮ್ ಕರ್ತಾರೆ ಕಾಯ್ ಬಂದ್ರೆ ದುಸರ ಹೋಮ ಗರಾಮಿಗೆ ಸುದರ್ಶನ್ ಹೋಮ ದೇ ಹೋಮ ಗಣಪತಿ ಹೋಮ ಸಂದೆ ಕರ್ತಾರೆ ಸಂದೆ ವಿಶೇಷ ಆಮ್ಯಾ ದೇವಸ್ಥಾನ ಮಧ್ಯೆ ಎವಡ ಲೋಕ ದೇಖೋ ಬಂದ್ರೆ ತ್ಯಾಲಾ ಸಂದೆ ಅಭಿನಂದನ ಕರ್ತಾ ಅಸ ಅನ್ಯಾಯ ಜನತಾ ಮಾಡ್ತಾ ಸಂದೆ ಚಪ್ಪಾಳಿ ಮಾಡ್ತಾ ಅವರ ಬಂದ್ರೆ ನಾಗರಿಕ ಬಂಧುಗಳಿಗೆ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನದ
ಅರವತ್ತನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಎಲ್ಲೆಡೆ ಈ ಪಾಂಡುರಂಗ ಸ್ವಾಮಿ ನೆಲೆಸಲು ಕಾರಣ ನಮ್ಮ ಸಮಾಜದ ಹಿರಿಯರಾದ ಸಾಧ್ವಿ ಶ್ರೀಮತಿ ಅಂಬಾಬಾಯಿಯವರ ಮತ್ತು ನಮ್ಮ ಅಂದಿನ ಸಮಸ್ತ ನಮ್ಮ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಕಾರ್ಯಕಾರಿ ಮಂಡಳಿ ಹಾಗೂ ನಮ್ಮ ಸಮಾಜದವರು ಸೇರಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಚಿಕ್ಕದಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಸತತವಾಗಿ 60 ವರ್ಷ ಇದೇ ಶುಕ್ಲಪಕ್ಷ ಮಾರ್ಚ್ ತಿಂಗಳಲ್ಲಿ ಬರುವಂಥ ದಶಮಿ ಎಂದು ನಾವು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತೀವಿ. ಭಗವಂತನ ಅನುಗ್ರಹದಿಂದ ಯಾವುದೇ ಅಡೆತಡೆ ಇಲ್ಲದೆ ಇದುವರೆಗೂ ತುಂಬ ಸುಗಮವಾಗಿ ನಡ್ಕೊಂಡಿದೆ. ಪರಮಾತ್ಮನ ಅನುಗ್ರಹ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರಿಗೂ ಇದೆ. ಹಾಗೆ ಎಲ್ಲ ಸಮಸ್ತ ಮೈಸೂರು ನಾಗರಿಕರಿಗೂ ಶ್ರೀ ದಯಾಮಯನಾದ ಪಾಂಡುರಂಗನು ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಡಲಿ ಅಂತ ಕೇಳ್ತಾ, ಹಾಗೆ ಇನ್ನು ಮುಂದೆ ಈ ಮಹಾಮಾರಿ ಕರೋನಾದಿಂದ ನಾವೆಲ್ಲ ಮುಕ್ತರಾಗಿ ಮುಂದಿನ ಬದುಕನ್ನು ಸಾರ್ಥಕ ಬದುಕನ್ನು ನಡೆಸೋಣ ಅಂತ ಹೇಳ್ತಾ ಈ ಒಂದೆರಡು ಶುಭ ಸಂದೇಶನ ನಾನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಕಾರ್ಯಕ್ರಮವನ್ನು ನೋಡೋದ್ರಲ್ಲ ವೀಕ್ಷಕರೇ, ನಾವೀಗ ನಿಮಗೆ ತೋರಿಸಿದಂತಹ ದೃಶ್ಯ ಹುಣಸೂರಿನ ಜೈಲು ರಸ್ತೆಯಲ್ಲಿರುವಂತಹ ಶ್ರೀ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ March 11 ಮಧ್ಯಾಹ್ನದ ಮೇಲೆ ನಡೆದಂತಹ ಕಾರ್ಯಕ್ರಮ. ಮಹಿಳೆಯರಿಂದ ಭಜನಾ ಕಾರ್ಯಕ್ರಮವನ್ನು ನೋಡಿದ್ರಿ, ಹಾಗೆ ಆಟೋಟ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿಜೇತರಿಗೆ ಬಹುಮಾನ ಕೊಡೋದನ್ನು ನೋಡಿದ್ರಿ. ಭಾವಸಾರ ಕ್ಷತ್ರಿಯ ಜನಾಂಗದ ಅಧ್ಯಕ್ಷರಾದಂತಹ ಶ್ರೀಯುತ ಹೆಚ್ ಎ ಗಣೇಶ್ರವರು ಮಾತಾಡಿದ್ದನ್ನು ನೋಡಿದ್ರೆ, ಕೊನೆಯಲ್ಲಿ ಮಹಾಮಂಗಳಾರತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಭಾಗ 3 ಅಂದರೆ ಮುಂದಿನ ಸಂಚಿಕೆಯಲ್ಲಿ, ಅಂದರೆ ನಾಳೆ March 12 ನಡೆಯುವಂಥ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನೀವು ಭೇಟಿಯಾಗೋಣ. ಅಲ್ಲಿಯ ತನಕ ವಂದನೆಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.